ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಇಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ 1 ಕಪ್ ಶಾವ್ಗೆನ ಯೂಸ್ ಮಾಡಿಕೊಂಡು ಹೊಸ ಥರ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡಿದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಶಾವ್ಗೆ ಪಡ್ಡು ಈಸಿಯಾಗಿ ಮಾಡ್ಕೋಬೋದು, ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಶಾವ್ಗೆ ಹುರ್ಕೋತಾ ಇದ್ದೀನಿ. ಇದಕ್ಕೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕಿ ಹುರ್ಕೋಬೋದು. ಇದಕ್ಕೆ 1 ಬಟ್ಲೆನಷ್ಟು ಶಾವ್ಗೆ ಹಾಕಿ ಹುರ್ಕೊಳ್ಳೋಣ. ನಿಮಗೆ ಈ ಥರ ಶಾವ್ಗೆ ಸಿಕ್ಕಲಿಲ್ಲ ಅಂದರೆ ಕಡ್ಡಿ ಶಾವ್ಗೆ ಅಂತ ಬರುತ್ತಲ್ವ, ಅದನ್ನು ಕೂಡ ಹಾಕೋಬೋದು. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಶಾವ್ಗೆನ. ಶಾವ್ಗೆ ಹುರಿಯೋದ್ರಿಂದ ತುಂಬ ಬೇಗ ಬೇಯುತ್ತೆ, ಹಾಗೆ ಚೆನ್ನಾಗಿ ಕೂಡ ಆಗುತ್ತೆ. ಇವಾಗ ನೋಡಿ, ಹುರಿದಿದ್ದಾಗಿದೆ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಶಾವ್ಗೆ ಹಾಕ್ಕೊಳ್ಳೋಣ. ಸೊ ನೋಡ್ಬೋದು, ನಾನೀಗ ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ, ಆ ಶಾವ್ಗೆನ ಹಾಕ್ಕೊಂಡಿದ್ದೀನಿ. ನಾವು ಯಾವ ಕ್ವಾಂಟಿಟಿನಲ್ಲಿ ಶಾವ್ಗೆ ತೊಗೊಂಡಿದ್ವಿ ಅದೇ ಬೌಲ್ನಲ್ಲಿ ಸೇಮ್ ಮೆಷರ್ಮೆಂಟಲ್ಲಿ ಮೊಸರು ಕೂಡ ಹಾಕೋಬೇಕಾಗತ್ತೆ. ನೋಡಿ, ನಾನು ಮೊಸರು ಹಾಕ್ಕೊಂಡು ಇವಾಗ ಶಾವ್ಗೆನ ನೆನೆಯೋದಕ್ಕೆ ಇಡ್ತೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಎಷ್ಟು ಉಪ್ಪು ಬೇಕಾಗುತ್ತೋ ಎಲ್ಲದಕ್ಕೂ ಸೇರಿಸಿ ಅಷ್ಟು ಉಪ್ಪನ್ನ ಈಗಲೇ ಹಾಕಿ ಮೊಸರಿನ ಜೊತೆ ಶಾವ್ಗೆನ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ. ಈ ಥರ ನೆನೆಸೋದ್ರಿಂದ ಶಾವ್ಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆ ಬೇಗ ಕುಕ್ ಆಗುತ್ತೆ ಕೂಡ. ಆದಷ್ಟು ಸ್ವೀಟ್ ಆಗಿರುವಂಥ ಮೊಸರು ತಗೊಳ್ಳಿ, ಹುಳಿ ಮೊಸರು ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಸೊ ಇವಾಗ ಇದನ್ನು 1-15 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನೆನೆದಾದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು, ಹಾಕಿದಂಥ ಮೊಸರೆಲ್ಲ ನೀಟಾಗಿ ಅಬ್ಸಾರ್ಬ್ ಆಗಿದೆ. ಇವಾಗ ಇದಕ್ಕೆ 1 ದೊಡ್ಡ ಟೇಬಲ್ಸ್ಪೂನಷ್ಟು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು. ತುಂಬ ಗಟ್ಟಿ ಇದ್ದರೆ ಪಡ್ಡು ಪ್ಯಾನ್ಗೆ ಹಾಕೋದಕ್ಕೆ ಬರಲ್ಲ. ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ 2 ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟ್ ತುರಿದಿರೋಂಥದ್ದು, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂಶ್ವಲಿ ರೊಟ್ಟಿ ಹಿಟ್ಟೆಲ್ಲ ಯಾವ ಥರ ಮಾಡ್ತೀವೋ ಅದೇ ಅದಕ್ಕೆ ಕಲಸಿಟ್ಕೋಬೇಕು. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಇದಕ್ಕೆ ಬೇಕಾದರೆ ನೀವು ಕೋಸು ಇದೆಲ್ಲ ಕಟ್ ಮಾಡಿ ಹಾಕೋಬೋದು. ಸೊ ಕನ್ಸಿಸ್ಟೆನ್ಸಿ ನೋಡ್ಬೋದು ಯಾವ ಥರ ಇದೆ ಅಂತ. ಇವಾಗ ಪಡ್ಡು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ನೀಟಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಗ್ರೀಸ್ ಮಾಡಿಕೊಂಡ್ರೆ ಪಡ್ಡುಗಳು ಅಷ್ಟೇ ಸುಲಭವಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ, ಎಲ್ಲ ಕಡೆ ನಾನು ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಕ್ಸ್ಚರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ. ಸೊ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಎಲ್ಲ ಪಡ್ಡು ಇದಕ್ಕೆ ಆಗೋ ಥರ ಹಾಕ್ಕೋಬೋದು. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಆದರೆ ಮಧ್ಯದಲ್ಲಿ ಬೆಂದಿರುತ್ತೆ, ಔಟರ್ ಲೇಯರಲ್ಲಿ ಇರೋದೆಲ್ಲ ಬೆಂದಿರಲ್ಲ. ಸೊ ನೀಟಾಗಿ ಮೊದಲಿಗೆ ಹೈ ಫ್ಲೇಮಲ್ಲಿಟ್ಟು ಆನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮೇಲಿಂದ ಕೂಡ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇವಾಗ ಮಧ್ಯದಲ್ಲಿ ಇರುವಂಥ ಪಡ್ಡುಗಳನ್ನ ಫ್ಲಿಪ್ ಮಾಡ್ಕೊಳ್ಳೋಣ, ಅಂದರೆ ತಿರುಗಿಸ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಕಲರ್ ಬೇಗ ಬರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಗ್ರೀನ್ ಚಟ್ನಿ ಜೊತೆಗೆ ಅಥವಾ ಟೊಮ್ಯಾಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಾದರೆ ಹಾಗೆ ಕೂಡ ಕೊಡ್ಬೋದು. ನಿಮಗೆ ಇದು ಇಡ್ಲಿ ಹಿಟ್ಟು ಉಳಿದಿದೆ, ದೋಸೆ ಹಿಟ್ಟು ಉಳಿದಿದೆ ಅನ್ನುವಾಗ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ನೋಡ್ಬೋದು, ಇವಾಗ ರೆಡಿ ಇದೆ. ನಾನು ಆಗಿರೋದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಫ್ರೈ ಆಗಬೇಕು ಅನ್ನೋದನ್ನು ಮಧ್ಯಕ್ಕೆ ಹಾಕ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಮಾಡಿಕೊಂಡು ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ರುಚಿಯಾದ ಕ್ವಿಕ್ಕಾಗಿ ಆಗುವಂಥ ಶಾವ್ಗೆ ಪಡ್ಡು ರೆಡಿ ಇದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.